ನೆಕ್ಸ್ಟ್ ಬರೋ ಗ್ರಾಮ ದೇವನಗುಂದಿ, ಲಾಸ್ಟ್ ಅವರು ಲಕ್ಕೂರು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಪಿಲ್ಲರ್ನ ಕೆಲಸಗಳು ನಡೀತಾ ಇದೆ, ಕುಂಬಿ ಕಟ್ಟೋ ಕೆಲಸಗಳು ನಡೆದಿದೆ. ಇಲ್ಲಿಂದ ನಾ ಲೆಫ್ಟ್ ಸೈಡಿಗೆ ರಸ್ತೆ ಹಾದು ಹೋಗುತ್ತೆ. ಈ ಪಿಲ್ಲರ್ ಕಟ್ಟೋ ಜಾಗದಲ್ಲಿ ಹಳ್ಳದಲ್ಲಿ ನೀರು ತುಂಬಿಕೊಂಡಿದೆ. ಈ ಜಾಗದಲ್ಲಿ ಇನ್ನೂ ಮಣ್ಣಿನ ಕೆಲಸಗಳು ನಡೆಯೋದು ಬಾಕಿ ಇದೆ. ವೆಹಿಕಲ್ ಮೂವ್ಮೆಂಟ್ಗೋಸ್ಕರ ನಡೆದಿಲ್ಲ ರಸ್ತೆ, ನೋಡಿದ್ದಾರೆ ಅಷ್ಟೇ ಮಣ್ಣಿನ ರಸ್ತೆಯನ್ನು. ವೆಹಿಕಲ್ ಅಂಡರ್ ಪಾಸು ರೆಡಿ ಆಗ್ತೈತೆ. ಫ್ರೆಂಡ್ಸ್, ನೀವು ನೋಡ್ಬೋದು ಮಳೆ ಬಿದ್ದಿರೋದ್ರಿಂದ ಗಾಡಿಗಳಿಗೆ ಓಡಾಡಿರೋದ್ರಿಂದ ತುಂಬ ಹಳ್ಳಗಳು ಉಂಟಾಗಿದೆ. ವಿಡಿಯೋ ಶೇಕ್ ಆಗ್ತಾ ಇರ್ಬೋದು. ನಾನು ಚಿಮಂಡಳ್ಳಿಯಿಂದ ಕರಿಬೀರಣ ಹೊಸಳ್ಳಿ ಕಡೆಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲೆಲ್ಲಾನು ಮಣ್ಣಿನ ಕೆಲಸಗಳು ನಡೆದಿದೆ. ಕೆಲ ದಿನಗಳ ಹಿಂದೆ ಮಳೆ ಬಿದ್ದಿರೋದ್ರಿಂದ ಇಲ್ಲಿ ಹಳ್ಳಗಳಲ್ಲಿ ನೀರು ತುಂಬಿಕೊಂಡಿದೆ. ನೋಡ್ಬೋದು ನೀವು. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ರಸ್ತೆ ನಿರ್ಮಾಣವನ್ನು ದಿಲೀಪ್ ಬಿಲ್ಡ್ ಕಾಂಟ್ರಾಕ್ಟ್ ಲಿಮಿಟೆಡ್ನವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೊಸದಾಗಿ ಹೊಸ ಜಾಗದಲ್ಲಿ ನಿರ್ಮಾಣ ಮಾಡ್ತಾ ಇರೋದು. ಇಲ್ಲಿ ಪಿಲ್ಲರ್ ಕಟ್ಟೋ ಕೆಲಸ ನಡೀತಾ ಇದೆ. ಇದು ಮೋರಿನೋ ಇಲ್ಲ ಅಥವಾ ವೆಹಿಕಲ್ ಅಂಡರ್ ಪಾಸ್ ಗೊತ್ತಿಲ್ಲ. ರೆಡಿ ಆದ್ಮೇಲೆ ನಮಗೆ ಐಡಿಯಾ ಸಿಗುತ್ತೆ, ಯಾಕಂದ್ರೆ ಪಕ್ಕದಲ್ಲೇ ಪಿಲ್ಲರ್ ಇರೋದ್ರಿಂದ ಪಿಲ್ಲರ್ಗೂ ಮತ್ತೆ ವೆಹಿಕಲ್ ಅಂಡರ್ ಪಾಸ್ಗೂ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ. ಒಂದಕ್ಕೊಂದು ಕನೆಕ್ಷನ್ ಅದು ಯಾವ ರೀತಿ ಬರುತ್ತೆ, ಯಾಕಂದ್ರೆ ಎರಡು ಒಂದೇ ಜಾಗದಲ್ಲಿ ಕಟ್ಟಿದಾಗ ಏನು ಪ್ರಯೋಜನ ಅನ್ನೋ ಐಡಿಯಾ ಇಲ್ಲ ನನಗೂ. ರೆಡಿ ಆದ್ಮೇಲೆ ಗೊತ್ತಾಗೋದು. ಈಗ ನೀವು ನೋಡ್ಬೋದು ಇಲ್ಲೊಂದು ಮೋರಿಯನ್ನು ಕಟ್ತಾ ಇದ್ದಾರೆ. ಇಲ್ಲಿ ರಸ್ತೆ ಇರೋದ್ರಿಂದ ಇದು ಮೋರಿನೋ ಇಲ್ಲ ವೆಹಿಕಲ್ ಅಂಡರ್ ಪಾಸ್ ಅನ್ನೋ ಡೌಟ್ ಉಂಟಾಗುತ್ತೆ. ನಮಗೆ ಐಡಿಯಾ ಸಿಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಮಟ್ಟಿಗೆ ರೆಡಿ ಆದಮೇಲೆ ಗೊತ್ತಾಗೋದು. ಮಳೆ ಬಿದ್ದಿರೋದ್ರಿಂದ ಇಲ್ಲಿ ಕೆಲಸಗಳು ತುಂಬ ಸ್ಲೋ ಆಗಿದೆ. ಫ್ರೆಂಡ್ಸ್, ಈಗ ಇನ್ನೊಂದು ವಿಲೇಜ್ ರೋಡು ಬಂದಿದೆ. ಇದು ಯಾವ ಊರು ಅನ್ನೋ ಐಡಿಯಾ ಇಲ್ಲ. ಈ ಕಡೆಗೆ ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ನಾನು ಈಗ ಹೊಡಗೇಹಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಈ ವಿಲೇಜ್ ನೆನಪಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ಏನಿಲ್ಲ, ಒಂದು 12 ಮೀಟರ್ನಷ್ಟು ದೂರ ಇದೆ ಅಷ್ಟೇ. ಹೊಡಗೇಹಳ್ಳಿಗೋಸ್ಕರ ವೆಹಿಕಲ್ ಅಂಡರ್ ಪಾಸ್ ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ನಾನೀಗ ಸರ್ವಿಸ್ ರೋಡ್ ಬರೋ ಜಾಗದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಮಣ್ಣಿನ ಕೆಲಸಗಳು ನಡೆದಿದೆ. ಮಣ್ಣಿನ ಮೇಲೆ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಮಳೆ ಬಿದ್ದಿರೋದ್ರಿಂದ ಅಲ್ಲಿ ತುಂಬ ಬುರ್ದೇ ಇರುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನನ್ನ ರೈಟ್ ಸೈಡಲ್ಲಿ ಗ್ರಡರ್ಸ್ ರೆಡಿ ಆಗ್ತಾ ಇದೆ. ಕಾರ್ನ ಮೇಲೆ ಈ ಗ್ರಡರ್ಸನ್ನು ತಗೊಂಡು ಬಂದಿಟ್ಟು ಇದ್ರ ಮೇಲೆ ಮಲ್ಡನ್ನು ಹಾಕೋದ್ರಿಂದ ಇವುಗಳ ಕೆಪಾಸಿಟಿಯಿಂದನೇ ಅವು ನಿಂತಿರ್ತವೆ, ವೈಟನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಎಲೆಕ್ಟ್ರಿಕಲ್ ಕೇಬಲ್ಗಳು ಹಾದು ಹೋಗಿದೆ ಮಧ್ಯದಲ್ಲಿ, ಇನ್ನೂ ಅವುಗಳನ್ನು ತೆಗೆದಿಲ್ಲ. ಮಣ್ಣಿನ ಕೆಲಸಗಳು ನಡೀತಾ ಇದೆ. ಇನ್ನು ನೋಡ್ಬೋದು ರೋಡ್ ರೋಲರ್ ಮುಖಾಂತರ ಮತ್ತು ಕ್ಯಾಟರ್ ಪುಲ್ಲರ್ ಮುಖಾಂತರ ಮಣ್ಣಿನ ಕೆಲಸಗಳು ನಡೀತಾ ಇದೆ. ನೋಡಿ, ಆದರೆ ಕ್ಯಾಟರ್ ಪುಲ್ಲರ್ ವೆಹಿಕಲ್ ಮಣ್ಣನ್ನು ಲೆವೆಲ್ ಆಗಿ ಭೂಮಿ ಮೇಲೆ ಎಳೆಯಲಾಗ್ತಾ ಇದೆ. ಈ ಕಡೆ ಎಲ್ಲಾನು ಮಣ್ಣಿನ ಕೆಲಸಗಳು ನಡೀತಾ ಇದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೊಸ ಜಾಗದಲ್ಲಿ ಹೊಸ ಲೊಕೇಶನಲ್ಲಿ ಹಾದು ಹೋಗುತ್ತೆ. ನೋಡ್ಬೋದು ಮಣ್ಣನ್ನು ಲಾರಿ ಮುಖಾಂತರ ತಗೊಂಡ್ಬಂದು ಹಾಕ್ತಾ ಇದ್ದಾರೆ. ಇಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ಗಳು ಹಾದು ಹೋಗಿದೆ, ಕಂಬಗಳು ಇನ್ನೂ ತೆಗೆದಿಲ್ಲ. ವೆಹಿಕಲ್ ಅಂಡರ್ ಪಾಸ್ ಇದು. ನೀವು ನೋಡ್ಬೋದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದೆ. ಹಳೆ ವಿಡಿಯೋಗಳಲ್ಲಿ ಇದನ್ನು ಹಾಕಿದ್ದೀನಿ, ಆದರೆ ಟೆಂಪಲ್ ನೇಮ್ ಗೊತ್ತಿರಲಿಲ್ಲ. ಈ ವೆಹಿಕಲ್ ಅಂಡರ್ ಪಾಸ್ ಕಟ್ಟಿದ್ದಾಗೂ ಇದೆ. ಇಲ್ಲಿ ಯಾವುದೇ ವಿಲೇಜ್ ಇಲ್ಲದೆ ಇದ್ರೂ ಟೆಂಪಲ್ ಇರೋದ್ರಿಂದ ವೆಹಿಕಲ್ ಅಂಡರ್ ಪಾಸ್ ಕಟ್ಟಿದ್ದಾರೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ಯೂಟರ್ನ್ ತಗೊಳ್ಳೋದಕ್ಕೆ ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು. ಈಗ ಮತ್ತೊಂದು ವೆಹಿಕಲ್ ಅಂಡರ್ ಪಾಸ್ ನಿರ್ಮಾಣ ಆಗ್ತಾ ಇದೆ.
ವಿಲೇಜ್ ನೇಮ್ ಎನ್ನುವುದು ನನಗೂ ಗೊತ್ತಿಲ್ಲ. ಪಕ್ಕದಲ್ಲೇ ವಿಲೇಜ್ ಇದ್ದಂಗೆ ಹೋಗ್ಬಿಟ್ಟು ವಿಲೇಜ್ ನೇಮ್ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ಕರಿಬೀರನ ಹೊಸಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ನಾನು ಕರಿಬೀರನ ಹೊಸಳ್ಳಿ ಎಂಬ ಜಾಗದಲ್ಲಿ ಇದ್ದೀನಿ. ನಾನೀಗ ಕರಿಬೀರನ ಹೊಸಳ್ಳಿ ಎಂಬ ಜಾಗದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಮಣ್ಣಿನ ಕೆಲಸಗಳು ನಡೆದಿದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 3 layers ಆಫ್ ಟಾರನ್ ಹಾಕಿದ್ದಾರೆ. ಇಲ್ಲಿ ವೆಹಿಕಲ್ ಅಂಡರ್ ಪ್ಯಾಸೇಜ್ಗೋಸ್ಕರ ಕೆಲಸಗಳು ನಡೀತಾ ಇದೆ. ಇಲ್ಲೊಂದು ಎಲೆಕ್ಟ್ರಿಕಲ್ ಕೇಬಲ್ ಟವರ್ ಹಾದು ಹೋಗಿದೆ. ಇದನ್ನು ತೆಗೀತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅದೇನು ಅದರಿಂದ ಏನು ತೊಂದರೆ ಆಗೋ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ, ಸೂಚನೆ ಏನು ಕಾಣಿಸ್ತಾ ಇಲ್ಲ. ನೋಡ್ಬೋದು ಇಲ್ಲಿ ಇನ್ನೂ ಯಾವುದೇ ರೀತಿಯ ಮಣ್ಣಿನ ಗುಡ್ಡ ಕುಸಿಯೋ ರೀತಿಯ ತಡೆಗಳನ್ನ ರೆಡಿ ಮಾಡಿಲ್ಲ, ಇಲ್ಲಿ ಸಿಮೆಂಟ್ ಮಾಡಿಲ್ಲ. ಜಾಗದಲ್ಲಿ ಮಳೆ ಬಿದ್ದಿರೋದ್ರಿಂದ ನೀರು ತುಂಬಿಕೊಂಡಿದೆ ಹಳ್ಳಿದಲ್ಲಿ. ಇಲ್ಲಿ ಡ್ರಿಲ್ಲಿಂಗ್ ಕೆಲಸಗಳು ನಡೀತಾ ಇದೆ. ಇಲ್ಲಿ ಮಧ್ಯದಲ್ಲಿ ಕಲ್ಲಿನ ಬಂಡೆಗಳು ಇರೋದ್ರಿಂದ ಡ್ರಿಲ್ಲಿಂಗ್ ಕೆಲಸಗಳು ನಡೀತಾ ಇದೆ. ನೋಡ್ಬೋದು ನೀವು. ಒಮ್ಮೆ ನಾವು ಗಾಡಿ ಹಸ್ಬಿಡೋಣ. ನೋಡ್ಬೋದು ನೀವು ಡ್ರಿಲ್ಲಿಂಗ್ ಕೆಲಸಗಳು, ಕಟ್ಟಿಂಗ್ ಕೆಲಸಗಳು ನಡೀತಾ ಇದೆ. ಬಂಡೆ ಕಲ್ಲನ್ನು ಪುಡಿ ಪುಡಿ ಮಾಡ್ತಾ ಇದ್ದಾರೆ.